ಸರ್ ಅಲ್ಲು ಅರ್ಜುನು ಕೂಡ ನನಗೆ ಕೇಳ್ಬಿಟ್ಟ ಸರ್, ನನ್ನನ್ನು ಕರೆದ ಮೇಲೆ ನಾನು ಅಪ್ಪು ಎಷ್ಟೆಲ್ಲ ನಾನು ಮಾಡೋಕ್ಕಾಗಲ್ಲ, ನಾನು ಮಾಡೋದೇ ಇಷ್ಟು, ನನಗೆ ಈ ಥರ ಮಾಡಿಕೊಡಿ ಅಂತ ನನಗೆ ರಿಕ್ವೆಸ್ಟ್ ಮಾಡ್ಕೊಂಡು ಹೇಳ್ಬಿಟ್ಟು ನಾನು ಕೆಲಸ ಮಾಡಿ ಸರ್, ಸರೈನೋಡು ಸಿನಿಮಾದಲ್ಲಿ. ಓಕೆ, ಅಂದರೆ ಬೇರೆ ಸ್ಟಾರ್ಗಳು ಕೂಡ ಇವ್ರ ಬಗ್ಗೆ ಪ್ರಸ್ತಾಪ ಮಾಡಿ 100% ನಾನು ಇಷ್ಟು ಸಿನಿಮಾ ಮಾಡಿದ್ದೀನಿ, ಅಷ್ಟು ಜನನು ಅವ್ರ ಬಗ್ಗೆ ಮಾತಾಡ್ಬಿಟ್ಟೆ ಕೆಲಸ ಮಾಡಿರೋದು ಸರ್. ಓಕೆ, ಹೆಂಗ್ ಮಾಡ್ತಾರ ಅವ್ರು ಅಷ್ಟು ಆಕ್ಷನ್ ಎಲ್ಲ ಅಂತ? ಬೆಳಿಗ್ಗೆಲ್ಲ ಅಷ್ಟು ವರ್ಕೌಟ್ ಮಾಡಿ ಎಗೇನ್ ಫೈಟ್ ಸೀಕ್ವೆನ್ಸ್ ಶೂಟಿಂಗ್ ಮಾಡಿ ಒಂದು ಚೂರು ಟಯರ್ಡ್ ಆಗದೆ ಅದೇ ನಗುಮುಖ, ಬೆಳಿಗ್ಗೆ ಬಂದಾಗ ಹೇಗಿರ್ತೋ ಹೋಗೋ ಅದೇ ಥರ ಇರ್ತಾರೆ. ಯಾವ ಥರ ಟಯರ್ಡ್ ಆಗಿದ್ದು ಅಥವಾ ಬಾಡಿ ಪೇನ್ ಇದೆ ಅಂತ ಹೇಳ್ಕೊಂಡಿದ್ದಾಗಲಿ ಅಥವಾ ಇಲ್ವೇ ಇಲ್ಲ? ಎಕ್ಸಾಂಪಲ್ ಇಲ್ವೇ ಇಲ್ಲ ಸರ್, ಇಲ್ವೇ ಇಲ್ಲ ಸರ್. ಓಕೆ, ನಂದು ಎಷ್ಟೊತ್ತು ಗಂಟೆ ಇದೆ ಅಷ್ಟೇ ಮಾತ್ರ. ಏನಾದರೂ ಎಮರ್ಜೆನ್ಸಿ ಇದ್ದರೆ ಅದು ಬಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋರು, ಮಾಸ್ಟರ್ ಇಫ್ ಯು ಡೋಂಟ್ ಮೈಂಡ್ ನಾನು ಇಷ್ಟೊತ್ತು ಹೋಗ್ಬೋದಾ ಅಂತ ಕೇಳೋರು. ನಾನು ಹೋಗಬೇಕು ಅಂತ ಆರ್ಡ್ರ್ ಮಾಡ್ತಿರ್ಲಿಲ್ಲ, ಹೋಗಬಹುದಾ ನಾನು ಹೋಗಬಹುದಾ ಅಂತ ಕೇಳೋರು. ಬೇರೆ ಜನರಲ್ ಆಗಿರೋರೆ ನಾನು ಇಷ್ಟೊತ್ತಿಗೆ ಬರೋದು ಹಿಂಗೆ ಹೋಗೋದು ಅಂತೆಲ್ಲ ಹೇಳ್ತಾರೆ ಕೆಲವರು, ಬಟ್ ಅವ್ರು ಇದ್ಕೊಂಡು ಬಂದು ಕೇಳೋದು ಇಷ್ಟೇ, ಮಾಸ್ಟರ್ ಇವತ್ತೊಂದು ಮೀಟಿಂಗ್ ಇದೆ, ನನಗೊಂದು 5:30 ಹಂಗೆ ಬಿಟ್ಬಿಡ್ತೀರಾ ಇಲ್ಲ 4:00 ಬಿಡ್ತೀರಾ, ಇಷ್ಟೇ ಕೇಳ್ತಾ ಇದ್ದವ್ರು ಹೊರತು ಯಾವುದೇ ಕಾರಣಕ್ಕೂ ನಾನು ಬಿಡಬೇಕು ಅಂತ ಆರ್ಡ್ರ್ ಮಾತ್ರ ಮಾಡ್ತಿರ್ಲಿಲ್ಲ ಸರ್. ಮುಗಿಸ್ತೀರಾ ಇಷ್ಟರಲ್ಲಿ, ಮುಗಿಸ್ತೀರಾ, ಮುಗಿಯುತ್ತಾ? ಎಂಜಾಯ್ ಮಾಡೋದು ಅನ್ಸುತ್ತೆ, ಎಂಜಾಯ್ ಎಂಜಾಯ್ ಫೈಟಿಂಗ್ ಆಗಲಿ, ಒಂದು ಹಾಡಾಗಲಿ, ಒಂದು ಸೀಕ್ವೆನ್ಸ್ ಆಗಲಿ. ಓಹ್, ಅದ್ಭುತ ವ್ಯಕ್ತಿತ್ವ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.